ಇನ್ನೇನು ಕೆಲವೇ ದಿನಗಳಲ್ಲಿ ಎಸ್ಎಸ್ಎಲ್ಸಿ ಪರೀಕ್ಷೆ ಆರಂಭವಾಗ್ತಾ ಇದೆ. ಪ್ರೌಢ ಶಾಲೆಗಳ ಎಲ್ಲ ತರಗತಿಗಳಿಗೂ ಪರೀಕ್ಷೆ ನಡೀತಾ ಇದೆ. ಎಕ್ಸಾಮ್ ಅಂದ್ರೆ ಸುಮ್ಮನೆ ಅಲ್ಲ, ಅದು ವಿದ್ಯಾರ್ಥಿಗಳ ಭವಿಷ್ಯದ ಪ್ರಶ್ನೆ. ಹೀಗಿರುವಾಗ ಇಲ್ಲೊಂದು ಶಾಲೆಯಲ್ಲಿ ಮಕ್ಕಳಿಗೆ ಪರೀಕ್ಷೆ ಬರೆಯೋದಿಕ್ಕೆ ಸ್ಥಳಾವಕಾಶವೇ ಇಲ್ಲ. ಬಿಸಿಲಿನಲ್ಲೇ ಕುಳಿತು ಪರೀಕ್ಷೆ ಬರೆಯುವಂತಹ ಸ್ಥಿತಿ ಎದುರಾಗಿದೆ. ಈ ಕುರಿತ ಒಂದು ಕಂಪ್ಲೀಟ್ ರಿಪೋರ್ಟ್ ಇಲ್ಲಿದೆ ನೋಡಿ. ಶೈಕ್ಷಣಿಕ ಜಿಲ್ಲೆ ಉತ್ತರ ಕನ್ನಡ ಜಿಲ್ಲೆಯ ಶಿರಸಿ ತಾಲೂಕಿನಲ್ಲಿನ ಗುಡ್ನಾಪುರ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ನೃಪತುಂಗ ಪ್ರೌಢಶಾಲೆಯಲ್ಲಿ ಯಾವುದೇ ಸೌಲಭ್ಯಗಳಿಲ್ಲ. ಕಿರಿದಾದ ಕೋಣೆಯಲ್ಲಿ 30 ಹೆಚ್ಚು ಮಕ್ಕಳನ್ನ ಕೂರಿಸಿ ಪಾಠ ಮಾಡಲಾಗ್ತಾ ಇದ್ದು ಮಕ್ಕಳಿಗೆ ಹಿಂಸೆಯಾಗಿದೆ. ಚೆನ್ನಾಗಿ ಓದಿ ಬರೆಯಲು ಕಲಿಯಕ್ಕೆ ಬಂದಿದ್ದೇವೆ, ನಮಗೆ ಕುತ್ಕೊಳ್ಳೋಕೆ ಜಾಗ ಸರಿ ಇಲ್ಲ. ಅಲ್ಲಿ ಬ್ರೇಂಚ್ ಮೇಲೆ ಕುತ್ಕೊಳ್ಳೋಕೆ ಒತ್ತಡ ಆಗ್ತದೆ, ಮತ್ತೆ ನಾವು ಹೊರಗಡೆ ಕುತ್ಕೊಂಡು ಬರಬೇಕಾಗ್ತದೆ ಪರೀಕ್ಷೆ ಎಲ್ಲ ಬರಬೇಕಾಗ್ತದೆ. ಹಾಗೆ ನಾವು ಅಲ್ಲಿ ಕ್ಲಾಸಿನಲ್ಲಿ ಹಿಂಗೆ ಓಡಾಡ್ತಾ ಇರುವಾಗ ಬಿದ್ದು ಬಗ್ಗೆ ಗಾಯ ಮಾಡ್ಕೊತಿದ್ದೆ ಇರ್ತೇವೆ. ಹಾಗೆ ಬ್ರೇಂಚ್ಗಳೆಲ್ಲ ಮುರಿದು ಹೋಗಿವೆ, ಶಾಲೆಯ ನೆಲವೆಲ್ಲ ಕುದ್ದು ಬಿದ್ದಿವೆ, ಹೀಗೆ ಶೌಚಾಲಯವೂ ಸರಿಯಾಗಿಲ್ಲ. ಮಕ್ಕಳನ್ನ ಶಾಲೆಯ ಅಂಗಳದ ಬಿಸಿಲಿನಲ್ಲಿ ಕೂರಿಸಿ ಪರೀಕ್ಷೆ ಬರೆಸ್ತಾ ಇರೋದು ನಿಜಕ್ಕೂ ಖಂಡನೀಯ. ಇಲ್ಲಿ ಮೇಲ್ನೋಟಕ್ಕೆ ಶಿಕ್ಷಕರದ್ದೇ ತಪ್ಪು ಅಂತ ಕಂಡು ಬಂದರೂ ಅವರಿಗಿದು ಅನಿವಾರ್ಯ. ಶಾಲೆಯನ್ನ ಮುಚ್ಚಬೇಕು ಅನ್ನೋ ಉದ್ದೇಶ ಹೊಂದಿರೋ ಆಡಳಿತ ಮಂಡಳಿಗೆ ಶಾಲೆಯ ಬಗ್ಗೆ ಯಾವುದೇ ಕಾಳಜಿ ಇಲ್ಲ, ಶಾಲೆ ಶಿಕ್ಷಕರ ಸಮಸ್ಯೆಗೂ ಸ್ಪಂದಿಸ್ತಾ ಇಲ್ಲ. ಇಲ್ಲಿ ಆಡಳಿತ ಮಂಡಳಿ ಯಾವ ಸೌಲಭ್ಯ ಇಲ್ಲದಕ್ಕೆ ನಾವು ಇಲ್ಲಿವರೆಗೆ ನೋಡಿದ್ವಿ. ಯಾವ ಕಾರಣದಿಂದನೂ ಅವ್ರು ಬಂದಿಲ್ಲೇ ಶಾಲಾ ಅಭಿವೃದ್ಧಿ ಮಾಡಲಿಲ್ಲ. ಆನಂತರ ಶಾಲೆಯನ್ನು ನೋಡಲಿಕ್ಕೆ ಭಾಳ ಕೊಳೆಯಾಗಿತ್ತು. ಆ ಒಂದು ಕಾರಣದಿಂದ ನಾವೆಲ್ಲ ಶಿಕ್ಷಕರು ಮಾತಾಡ್ಕೊಂಡು ಹಂಗಾರೆ ಶಾಲೆಗರ ಒಂದಿಟ್ಟು ಏನಾರು ಮಾಡಿ ಹುಡುಗರು ಪಟ್ಟಿ ಹಾಕಿ ಕ್ಲಾಸ್ ರೂಮ್ನಲ್ಲೇ ಬಣ್ಣ ಹುಡ್ಕೊಂತದಾರು, ಮತ್ತು ಶಾಲೆ ಹೊರಗಡೆನೂ ಬಣ್ಣ ಮಾಡಿದರೆ ಎಷ್ಟು ಚೆನ್ನಾಗಿ ಕಾಣಿಸುತ್ತೆ ಅಂತಂದು ಬಣ್ಣ ಹೊಡಿಸಲಿಕ್ಕೆ ಬಣ್ಣವನ್ನು ತರಿಸ್ಕೊಟ್ರು. ಶಿಕ್ಷಕರು ಮತ್ತು ಆಡಳಿತ ಮಂಡಳಿ ನಡುವೆ ಅದೇನೇ ಇರಲಿ, ಶಾಲೆಯೊಂದರ ಸ್ಥಿತಿ ಹೀಗಿದೆ ಅನ್ನೋ ಅರಿವು ಶಿಕ್ಷಣ ಇಲಾಖೆಗೂ ಬಾರದಿರೋದು ದೌರ್ಭಾಗ್ಯವೇ ಸರಿ. ಏನಾದರೂ ಸಂಬಂಧಪಟ್ಟ ಅಧಿಕಾರಿಗಳು ಇತ್ತ ಗಮನ ಹರಿಸಿ ದುರಸ್ತಿ ಮಾಡಿಸಿ ಮಕ್ಕಳ ವಿದ್ಯಾಭ್ಯಾಸಕ್ಕೆ ನೆರವಾಗಬೇಕಿದೆ. ವಿನಯ್, TV5, ಶಿರಸಿ.